ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಇದಪ್ಪ ವರ್ಷ ಅಂತಂದ್ರೆ ತುಮಕೂರಿನಲ್ಲಿ ನಾವೇನೋ ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ಬೆಂಬಲಿಸ್ತೀವಿ, ಆದರೆ ಜಿ ಟಿ ದೇವೇಗೌಡರು ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಇಲ್ಲ ಅಂತಾರೆ. ಅಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡಲ್ಲ ಅಂದರೆ ನಾವಿಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ಹೆಂಗೆ ಬೆಂಬಲ ಕೊಡೋದು? ಜಿ ಟಿ ದೇವೇಗೌಡರ ನಿರ್ಧಾರ ತುಮಕೂರಿನಲ್ಲಿ ಕೂಡ ಪರಿಣಾಮ ಬೀರುತ್ತೆ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಅಂತ ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಅವರ ಪುತ್ರ ಆರ್ ರಾಜಣ್ಣ ಅವರು, ರಾಜೇಂದ್ರ ಅವರು ತುಮಕೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್, ಮೈಸೂರಿನಲ್ಲಿ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಕೊಟ್ಟರೆ ನಾವಿಲ್ಲಿ ದೇವೇಗೌಡರಿಗೆ ಕೊಡ್ತೀವಿ, ಅಲ್ಲಿ ನೀವು ಕೊಡಲ್ಲ ಅಂದರೆ ನಾವು ಇಲ್ಲಿ ಕೊಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಅಂತ ಅಂದಮೇಲೆ ಈಗ ಮೈತ್ರಿಗೆ ಏನು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, ಅಭ್ಯರ್ಥಿಗಳನ್ನ ನಾವು ಎಲ್ಲೆಲ್ಲಿ ಗೆಲ್ಲಿಸ್ಕೊಂತೀವಿ, ನಮ್ಮ ತುಮಕೂರಿನಲ್ಲಿ ಇವತ್ತು ನಾವು ಜೆ ಡಿ ಎಸ್ ಬಿಟ್ಕೊಟ್ಟಿದ್ದೀವಿ, ಬಿಟ್ಕೊಡ್ಬಾರ್ದಾಯಿತು ಬಿಟ್ಕೊಟ್ಟಿದ್ವಿ. ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಜಿ ಟಿ ದೇವೇಗೌಡರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಏನು ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಮಾಡೋಕ್ಕಾಗೋದಿಲ್ಲ ಅಂತ ಅವರೇ ಹೇಳ್ತಾರೆ. ಈಗ ಅವ್ರಿಗೊಂಥರ ಕಾನೂನು, ನಮಗೊಂಥರ ಕಾನೂನು, ಆದರೆ ಯಾವ ರೀತಿ ಇದು? ಯಾಕಂದರೆ ಅವರು ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಈಗ ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಎಷ್ಟು ಸಹಾಯ ಮಾಡ್ತೀವಿ ಅವರು ಅಷ್ಟೇ ಸಹಾಯ ಮಾಡಬೇಕು. ಈಗ ಯಾರು ಅಭ್ಯರ್ಥಿ ಸಮ್ಮಿಶ್ರ ಸರ್ಕಾರದ ಸೋತ್ರೆ ಅದು ಸರ್ಕಾರಕ್ಕೆ ಹಿನ್ನಡೆ. ಮೊನ್ನೆ ಜಿ ಟಿ ದೇವೇಗೌಡರು ಏನಾದರೂ ವಿಚಾರ ಸರ್ಕಾರದ ವಿಚಾರ ಮಾತಾಡಬೇಕಾದ್ರೆ ಅವರು ಉನ್ನತ ಅಧಿಕಾರದಲ್ಲಿರೋ ಸ್ಥಾನದಲ್ಲಿದ್ದಾರೆ, ಅವ್ರಿಗೂ ಒಂದು ಮಾತು ಯೋಚನೆ ಮಾಡಿಕೊಂಡು ಮಾಡಬೇಕು. ಯಾಕಂದರೆ ಅವ್ರು ಮಾತಾಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಎಫೆಕ್ಟ್ ಆಗುತ್ತೆ, ಮಂಡ್ಯದಲ್ಲಿ ಎಫೆಕ್ಟ್ ಆಗುತ್ತೆ, ಹಾಸನಲ್ಲೂ ಆಗುತ್ತೆ. ಬರೀ ನಾವು ಮೈಸೂರು ಒಂದಕ್ಕೆ ಆಗೋದಿಲ್ಲ, ಎಲ್ಲ ಇಡೀ ರಾಜ್ಯದಲ್ಲಿ ಎಫೆಕ್ಟ್ ಆಗುತ್ತೆ. ಯಾರು ಯಾರ ಮುಖಂಡಗಳು ಯಾರ ಪಕ್ಷಕ್ಕೆ ಮಾಡ್ತಾ ಇರೋದಿಲ್ಲ, ಕರೆಕ್ಟ್ ಪಿಕ್ಚರ್ ಇಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಂಜುನಾಥ್ ಅವರಿಂದ. ಮಂಜುನಾಥ್, ರಾಜೇಂದ್ರ ಅವರ ಈ ಹೇಳಿಕೆ ಇದು ಜೆ ಡಿ ಎಸ್ಗೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಮಾತನಾಡಿದಾರಾ, ಅಥವಾ ಇಂಡೈರೆಕ್ಟ್ ಆಗಿ ನಮ್ಮ ಬೆಂಬಲ ಏನಿದ್ರೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜು ಅವರಿಗೆ ಅಂತಕ್ಕಂಥ ಹೇಳಿಕೆನ ಯಾವ ರೀತಿ ಅರ್ಥೈಸ್ಕೋಬೇಕು ಇದನ್ನ? ಹೌದು ಅರವಿಂದ್, ಏನು ಮೈತ್ರಿ ತುಮಕೂರು ಮೈತ್ರಿಯಲ್ಲಿ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ಲವೂ ಸರಿ ಇಲ್ಲ ಎನ್ನುವನ್ನು ರಾಜೇಂದ್ರ ಅವರ ಒಂದು ಸುದ್ದಿಗೋಷ್ಠಿಯಲ್ಲಿ ಏನು ಸಾಬೀತಾಗಿರುವಂತದ್ದು. ಆರ್ ರಾಜೇಂದ್ರ ಕೆ ಎನ್ ರಾಜಣ್ಣ ಅವರ ಪುತ್ರ ಕೂಡ, ಮತ್ತೆ ಯೂತ್ ಕಾಂಗ್ರೆಸ್ನ ಏನು ಉಪಾಧ್ಯಕ್ಷರು ಕೂಡ ಆಗಿರುವಂತದ್ದು. ಹಾಗಾಗಿ ಇವರ ಹೇಳಿಕೆ ಈಗ ಪ್ರಾಮುಖ್ಯತೆ ಪಡೆದುಕೊಂಡಿರುವಂತದ್ದು. ಇನ್ನೂ ಕೂಡ ನಮ್ಮ ತುಮಕೂರು ಮೈತ್ರಿಯಲ್ಲಿ ಇನ್ನೂ ಕೂಡ ಯಾರು ಕೂಡ ಹೊಂದಾಣಿಕೆಯಿಂದ ಇಲ್ಲ, ಎಲ್ಲ ನಾಯಕರು ಕೂಡ ಹೊಂದಾಣಿಕೆಯಿಂದ ಇಲ್ಲ ಎನ್ನುವಂತ ಒಂದು ಮಾತನ್ನ ರಾಜೇಂದ್ರ ಹೇಳಿರುವಂತದ್ದು. ಅದರ ಜೊತೆಗೆ ಏನು ಮೈಸೂರಿನಲ್ಲಿ ಜಿ ಟಿ ದೇವೇಗೌಡರು ಏನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಅವರು ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಅದನ್ನ ನೋಡ್ಬಿಟ್ಟು ನಾವು ಇಲ್ಲೂ ಕೂಡ ಅದೇ ರೀತಿ ರಾಜ್ಯದಲ್ಲಿ ಏನು ರಾಜೇಂದ್ರ ಹೇಳಿರುವಂತದ್ದು. ಅವರಿಗೊಂದು ನ್ಯಾಯನ, ನಮಗೊಂದು ನ್ಯಾಯನ, ಅವ್ರಿಗೊಂದು ಕಾನೂನ, ಜಿ ಟಿ ದೇವೇಗೌಡರಿಗೆ ನಮಗೊಂದು ಕಾನೂನ ಎನ್ನುವಂತ ರೀತಿಯಲ್ಲಿ ರಾಜಣ್ಣ ಆ ರಾಜೇಂದ್ರ ಅವರ ಈ ಹೇಳಿಕೆ ಎಲ್ಲೋ ಒಂದು ಕಡೆ ಈಗಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ನವರಿಂದ ಬೆಂಬಲ ಇಲ್ಲ, ಅದರಲ್ಲೂ ಕೂಡ ರಾಜಣ್ಣ ಬೆಂಬಲಿಗರಿಂದ ಮತ್ತು ರಾಜಣ್ಣನವರ ಸಂಬಂಧಪಟ್ಟ ಕಾರ್ಯಕರ್ತರಿಂದ, ಮಧುಗಿರಿ ತಾಲೂಕಿನ ಕಾರ್ಯಕರ್ತರಿಂದ ಬೆಂಬಲ ಇಲ್ಲ ಎನ್ನುವಂಥದ್ದು ರಾಜೇಂದ್ರ ಅವರ ಈ ಮಾತಿನಿಂದ ಸ್ಪಷ್ಟವಾಗ್ತಾ ಇರುವಂತದ್ದು ಅರವಿಂದ್. ಅಲ್ಲ, ಇದು ರಾಜೇಂದ್ರ ಅವರ ಮಾತು ರಾಜಣ್ಣನವರ ಧ್ವನಿ ಅನ್ಕೋಬಹುದಾ? ಖಂಡಿತವಾಗಿ ಈಗಾಗಲೇ ಮುದ್ದನ್ನೇಗೌಡರು ಮತ್ತು ಕೆ ಎನ್ ರಾಜಣ್ಣ ಕೂಡ ನಾಮಪತ್ರ ಸಲ್ಲಿಸಿದ್ರು, ಆಮೇಲೆ ಹೈಕಮಾಂಡ್ ಒತ್ತಡದಿಂದ ನಾಮಪತ್ರನ ವಾಪಸ್ ಪಡ್ಕೊಂಡಿದ್ರು. ಹಾಗಾಗಿ ಇವರ ಬಂಡಾಯ ಇನ್ನೂ ಕೂಡ ಉಪಶಮನ ಆಗಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಈಗ ಅವರು ಹೇಳ್ತಾರೆ ಇನ್ನೂ ಪಿಕ್ಚರ್ ಕ್ಲಿಯರ್ ಆಗಿ ಪಿಕ್ಚರ್ ಸಿಕ್ಕಿಲ್ಲ, ಯಾವ್ಯಾವ ನಾಯಕರು ಕಾಂಗ್ರೆಸ್ ಜೆ ಡಿ ಎಸ್ ನಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ಲ ಅನ್ನುವಂಥದ್ದು. ಹಬ್ಬ ಆದ ನಂತರ ಒಂದು ಪಿಕ್ಚರ್ ಸಿಗುತ್ತೆ ಎನ್ನುವಂಥದ್ದು, ಅಂದ್ರೆ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಮುಂದೈತೆ ಇನ್ನೂ ಕೂಡ ಅನ್ನುವಂಥ ರೀತಿಯಲ್ಲಿ ರಾಜೇಂದ್ರ ಅವರ ಹೇಳಿಕೆ. ಅರವಿಂದ್, ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಓಕೆ, ಸೊ ಮೂರು ಕ್ಷೇತ್ರಗಳು ಅದರಲ್ಲೂ ಮೈತ್ರಿ ಹೆಚ್ಚಾಗಿ ಕಾಡ್ತಾ ಇರೋದು, ಸಮನ್ವಯತೆಯ ಕೊರತೆ ಕಾಡ್ತಾ ಇರತಕ್ಕಂಥದ್ದು ಹಾಸನ, ಮಂಡ್ಯ ಮತ್ತು ಮೈಸೂರು. ಅದರಲ್ಲಿ ಮಂಡ್ಯ ಸ್ವಲ್ಪ ಮುಂದಿದೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಮಂಡ್ಯದ ಕೆಲವು ಕಾಂಗ್ರೆಸ್ ನಾಯಕರು, ಮಂಡ್ಯ ಜಿಲ್ಲೆಯ ಕೆಲವು ಕಾಂಗ್ರೆಸ್ ನಾಯಕರು
ಮಾಧ್ಯಮಗಳ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡೋದು, ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲ. ನಾವು ಒಂದು ವೇಳೆ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ನಮ್ಮ ಕಾರ್ಯಕರ್ತರು ಕೇಳುವಂತಹ ಪ್ರಶ್ನೆಗೆ ನಮ್ಮ ಬಳಿ ಉತ್ತರವಿಲ್ಲ. ಹಾಗಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮಂಡ್ಯ ಭಾಗದ ಕಾಂಗ್ರೆಸ್ ನಾಯಕರ, ಕೆಲವು ಕಾಂಗ್ರೆಸ್ ನಾಯಕರ ಮಾತು. ಹಾಸನದಲ್ಲಿ ಕೂಡ ಚನ್ನರಾಯಪಟ್ಟಣದಲ್ಲಿ ಈಗಷ್ಟೇ ಏನು ನಡೀತು ಮಾದೇಗೌಡರ ಮನೆಯಲ್ಲಿ ಅಂತಕ್ಕಂಥದ್ದನ್ನು ತಾವು ನೋಡಿದ್ರಿ. ಇನ್ನು ತುಮಕೂರಿನಲ್ಲಿ ರಾಜಣ್ಣನವರ ಪುತ್ರ ಕೂಡ ಅದನ್ನೇ ಮಾತನಾಡಿದ್ದಾರೆ. ಹಾಗಾಗಿ ಮೂರೂ ಜಿಲ್ಲೆಗಳಲ್ಲೂ ಸಮನ್ವಯತೆಯ ಕೊರತೆ ಇದೆ. ಒಂದು ವೇಳೆ ನಿಜವಾದ ಜೋಡೆತ್ತುಗಳು ಎನ್ನಲಾದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಒಟ್ಟೊಟ್ಟಿಗೆ ಪ್ರಚಾರವನ್ನು ಮಾಡಿದ್ರೆ ಪರಿಸ್ಥಿತಿ ಸುಧಾರಿಸಬಹುದಾ ಅಂತಕ್ಕಂಥದ್ದು ಗೊತ್ತಿಲ್ಲ ಇನ್ನೂ. ಇನ್ನು ತಾವೀಗ ನೋಡ್ತಾ ಇರತಕ್ಕಂಥ ದೃಶ್ಯಗಳು, ಮೇಲುಕೋಟೆ ಭಾಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರವನ್ನು ಕೈಗೊಂಡಿದ್ದಾರೆ ಸುಮಲತಾ ಅಂಬರೀಶ್ ಅವರ ಪರವಾಗಿ. ಅದೇ ತಾಲೂಕಿನಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ನಾಗಮಂಗಲದಲ್ಲಿ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ದರ್ಶನ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಪ್ರೀತಿಪೂರ್ವಕವಾಗಿ ದರ್ಶನ್ ಅವರನ್ನು ಬರಮಾಡಿಕೊಂಡಿದ್ದಾರೆ. ಊರು ಊರಿಗೆ ಹೋದಾಗಲೂ ಕೂಡ ಅಣ್ಣ ನೀರು ಕುಡಿ, ಅಣ್ಣ ಎಳ್ನೀರು ಕುಡಿ ಅಂತಂದ್ಬಿಟ್ಟು ಎಳ್ನೀರನ್ನ ಕೊಡ್ತಾನೆ ಇದ್ದಾರೆ. ಅದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಯಶ್ ಅವರು ಕೂಡ ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ.